ನಮಸ್ಕಾರ ಸೋನಿ ನೈನ್ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ. ಮೊದಲಿಗೆ ಮುಖ್ಯಾಂಶಗಳು. ಲಾಕ್ಡೌನ್ನಲ್ಲಿ ಜಿಲ್ಲಾಡಳಿತದ ಮಾರ್ಗಸೂಚಿ ಉಲ್ಲಂಘಿಸಿದವರಿಂದ 33,000 ದಂಡ ವಸೂಲಿ ಮಾಡಿದ ಬೀದರ್ ನಗರಸಭೆ ಪೌರಯುಕ್ತ ಬಿಬಸಪ್ಪ. ಬೀದರ್ ನಗರಸಭೆ ವಾಟ್ಸಕ್ಕೆ 32ರ ಬಡಕೂಲಿ ಕಾರ್ಮಿಕರಿಗೆ ಆಹಾರಧಾನ್ಯದ ಕಿಟ್ ವಿತರಿಸಿದ ನಗರಸಭೆ ಸದಸ್ಯ ಧನರಾಜಂಗರಿಗೆ. ಗುರುಪಾದಪ್ಪ ನಾಗರಂಪಳ್ಳಿ ಫೌಂಡೇಶನ್ದಿಂದ 108 ತುರ್ತು ಸೇವಾ ಸಿಬ್ಬಂದಿಗಳಿಗೆ ಆಹಾರಧಾನ್ಯ ಕಿಟ್ ವಿತರಣೆ. COVID-19 ಕೊರೋನಾ ಮಹಾಮಾರಿ ವೈರಸ್ ನಿಯಂತ್ರಣಕ್ಕಾಗಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನರ್ಸ್ಗಳಿಗೆ ಪಿಪಿಇ ಕಿಟ್ ವಿತರಣೆಗೆ ಸಿಐಟಿಯು ಆಗ್ರಹ. ಅಡದ್ನ ಮಹಿಳಾ ಕೂಲಿ ಕಾರ್ಮಿಕರಿಗೆ ಆಹಾರಧಾನ್ಯ ಕಿಟ್ ವಿತರಿಸಿ ಜನ್ಮದಿನ ಆಚರಿಸಿಕೊಂಡ ಬಸವರಾಜ್ ಧನ್ನೂರ್. ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷ ಮುತ್ತಪ್ಪ ರೈ ನಿಧನಕ್ಕೆ ಭಾವಪೂರ್ಣ ಶ್ರದ್ಧಾಂಜಲಿ. ಸುದ್ದಿಯ ವಿವರಗಳು. COVID-19 ಕೊರೋನಾ ಮಹಾಮಾರಿ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ಸರ್ಕಾರ ದೇಶದಂತ ಲಾಕ್ಡೌನ್ ಘೋಷಿಸಿದೆ. ಈ ಲಾಕ್ಡೌನ್ ಉಲ್ಲಂಘನೆ ಮಾಡದಂತೆ ಬೀದರ್ ಜಿಲ್ಲಾಡಳಿತ ಕೆಲ ಮಾರ್ಗಸೂಚಿಗಳು ನೀಡಿದೆ. ಬೀದರ್ ನಗರಸಭೆ ಪೌರಯುಕ್ತ ಬಿ ಬಸಪ್ಪ ಅವರ ನೇತೃತ್ವದಲ್ಲಿ ಬೀದರ್ ನಗರದ ವಿವಿಧೆಡೆ ದಾಳಿ ನಡೆಸಿದ ಪೌರ ಕಾರ್ಮಿಕರು, ಲಾಕ್ಡೌನ್ ಮಾರ್ಗಸೂಚಿ ಉಲ್ಲಂಘನೆ ಮಾಡಿದ ಬೀದರ್ ನಗರದ ನಾಗರಿಕರು ಹಾಗೂ ಹೋಟೆಲ್ ಬಟ್ಟೆ ಅಂಗಡಿಗಳ ಮಾಲೀಕರಿಂದ ಸುಮಾರು 33,000 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಎಂದರು. COVID-19 ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ದೇಶದಂತ ಲಾಕ್ಡೌನ್ ಜಾರಿಯಲ್ಲಿದೆ. ಬೀದರ್ ಜಿಲ್ಲಾಡಳಿತ ಲಾಕ್ಡೌನ್ ಸಂದರ್ಭದಲ್ಲಿ ಕೆಲ ಮಾರ್ಗಸೂಚಿಗಳು ಪಾಲನೆ ಮಾಡುವಂತೆ ಬೀದರ್ ನಗರದ ಸೇರಿದಂತೆ ಬೀದರ್ ಜಿಲ್ಲೆಯ ನಾಗರಿಕರು, ಹೋಟೆಲ್ ಬಟ್ಟೆ ಅಂಗಡಿಗಳ ಮಾಲೀಕರಿಗೆ ಆದೇಶ ನೀಡಿದೆ. ಆದರೂ ಬೀದರ್ ನಗರದ ವಿವಿಧೆಡೆ ಬೀದರ್ ಜಿಲ್ಲಾಡಳಿತದ ಆದೇಶ ಉಲ್ಲಂಘನೆ ಮಾಡಿದ ಮಾಸ್ಕ್ ಧರಿಸಿದ ಯುವಕರು, ಬೀದಿಯಲ್ಲಿ ಸಿಗರೆಟ್ ಸೇದುವ, ಧೂಮಪಾನಿಗಳು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಬಟ್ಟೆ ಅಂಗಡಿಯಲ್ಲಿ ಬಟ್ಟೆ ಮಾರಾಟ ಮಾಡುತ್ತಿರುವ ಶ್ರೀ ಸಾಯಿ ಬಟ್ಟೆ ಅಂಗಡಿ ಮಾಲೀಕರು, ಚಹದ ಅಂಗಡಿಯ ಮಾಲೀಕರಿಗೆ ಬೀದರ್ ನಗರಸಭೆ ಪೌರಯುಕ್ತ ಬಿ ಬಸಪ್ಪ ಅವರ ನೇತೃತ್ವದಲ್ಲಿ ಬೀದರ್ ನಗರಸಭೆಯ ಅಧಿಕಾರಿಗಳು ವಿವಿಧೆಡೆ ದಾಳಿ ನಡೆಸಿ ಬೀದರ್ ಜಿಲ್ಲಾಡಳಿತದ ಮಾರ್ಗಸೂಚಿಗಳು ಉಲ್ಲಂಘನೆ ಮಾಡಿರುವ ಬೀದರ್ ನಗರದ ನಾಗರಿಕರು, ಹೋಟೆಲ್ ಮತ್ತು ಬಟ್ಟೆ ಅಂಗಡಿಯ ಮಾಲೀಕರಿಂದ ಒಂದು ದಿನದಲ್ಲಿ 33,000 ರೂಪಾಯಿ ದಂಡ ವಸೂಲಿ ಮಾಡಿದೆ. ಬೀದರ್ ನಗರಸಭೆ ಪೌರಯುಕ್ತರಾದ ಬಿ ಬಸಪ್ಪ ಅವರು ಮಾತನಾಡುತ್ತಾ, COVID-19 ಕೊರೋನಾ ಮಹಾಮಾರಿ ವೈರಸ್ ನಿಯಂತ್ರಣಕ್ಕಾಗಿ ಕೇಂದ್ರ ಸರ್ಕಾರ ದೇಶದಂತ ಲಾಕ್ಡೌನ್ ಮಾಡಿದೆ. ಅಲ್ಲದೆ ಬೀದರ್ ಜಿಲ್ಲಾಡಳಿತ ಜಾರಿಗೆ ತಂದಿರುವ ಮಾರ್ಗಸೂಚಿಗಳು ಲಾಕ್ಡೌನ್ನಲ್ಲಿ ನಾಗರಿಕರು ಪಾಲನೆ ಮಾಡಬೇಕು. ನಾಗರಿಕರು ಲಾಕ್ಡೌನ್ನಲ್ಲಿ ಬೀದರ್ ಜಿಲ್ಲಾಡಳಿತ ಜಾರಿಗೆ ತಂದಿರುವ ಮಾರ್ಗಸೂಚಿಗಳು ಪಾಲನೆ ಮಾಡದೆ ಉಲ್ಲಂಘನೆ ಮಾಡಿದ ಸಾರ್ವಜನಿಕರಿಂದ ದಂಡ ವಸೂಲಿ ಮಾಡಲಾಗುತ್ತದೆ ಎಂದರು. ಬೀದರ್ ಜಿಲ್ಲಾಡಳಿತ ಲಾಕ್ಡೌನ್ನಲ್ಲಿ ಜಾರಿಗೆ ತಂದಿರುವ ಮಾರ್ಗಸೂಚಿಗಳಾದ ಕಡ್ಡಾಯವಾಗಿ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಬೀದಿಯಲ್ಲಿ ಉಗುಳುವುದು, ಬೀಡಿ ಸಿಗರೆಟ್ ಸೇದುವುದು, ಚಹದ ಅಂಗಡಿ ಮತ್ತು ಬಟ್ಟೆ ಅಂಗಡಿಗಳಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ವ್ಯಾಪಾರ ಮಾಡಬೇಕು ಎಂದು ಹೇಳಿದೆ. ಆದರೆ ನಾಗರಿಕರು ಎಲ್ಲ ಮಾರ್ಗಸೂಚಿಗಳು ಉಲ್ಲಂಘನೆ ಮಾಡುತ್ತಿರುವುದರಿಂದ ಬೀದರ್ ಜಿಲ್ಲಾಡಳಿತದ ಆದೇಶದಂತೆ ಮಾರ್ಗಸೂಚಿಗಳು ಉಲ್ಲಂಘನೆ ಮಾಡಿರುವ ಸಾರ್ವಜನಿಕರಿಂದ ಹಾಗೂ ಹೋಟೆಲ್ ಮತ್ತು ಬಟ್ಟೆ ಅಂಗಡಿಗಳ ಮಾಲೀಕರಿಂದ ಒಂದು ದಿನದಲ್ಲಿ ಒಟ್ಟು 33,000 ರೂಪಾಯಿ ದಂಡ ವಸೂಲಿ ಮಾಡಲಾಗಿದೆ ಎಂದರು. ಬೀದರ್ ನಗರ ಸೇರಿದಂತೆ ಬೀದರ್ ಜಿಲ್ಲೆಯ ನಾಗರಿಕರು ಕಡ್ಡಾಯವಾಗಿ ಮುಖಕ್ಕೆ ಮಾಸ್ಕ್ ಧರಿಸಬೇಕು, ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು, ಸ್ಯಾನಿಟೈಸರ್ದಿಂದ ಕೈ ತೊಳೆದುಕೊಳ್ಳಬೇಕು, ಅನವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರದೆ ಮನೆಯಲ್ಲಿ ಇದ್ದುಕೊಂಡು ಮಹಾಮಾರಿ ಕೊರೋನಾ ವೈರಸ್ ವಿರುದ್ಧ ಹೋರಾಟ ಮಾಡಬೇಕು ಎಂದು ನಾಗರಿಕರಲ್ಲಿ ಬೀದರ್ ನಗರಸಭೆ ಪೌರಯುಕ್ತರು ವಿನಂತಿಸಿಕೊಂಡರು. ವಿತೌಟ್ ಮಾಸ್ಕ್ ಯಾಕೆ ಇಷ್ಟು ಬಂದ ನಿಲ್ಲ ಮತ್ತೆ ಒಳ ಕೂತಲ್ರಿ ಮಾಸ್ಕ್ ಎಲ್ಲ ಮುಚ್ಚ ದೊಡ್ಡ ಅಂದ್ರೆ ಮಾಸ್ಕ್ ಇದೆ ಫಂಡ್ ಅಲ್ಲ ಹಾಕ ಡಿಪಾರ್ಟ್ಮೆಂಟ್ ಮಾಸ್ಕ್ ಹಾಕೊಳ್ಳ
ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ ಏನಿಲ್ಲ
ಮತ್ತೆ ಬೆಂಕುಂಟಿಟ್ರಲ್ರಿ ವಾಸ್ಕ್ಯುಲರ್ ನಿಮ್ ಕೇಳಬೇಕಾ ಅಷ್ಟು ಮತ್ತೆ ಅರ್ಥ ಇಲ್ಲ ಅಂದ್ರೆ ಮತ್ತೆ ನೀವು ಪ್ರಾಣಿಗಿಂತ ಅಷ್ಟಾಗ್ರ ಆಗ್ರಿ ಮತ್ತೆ ಕೊರೋನಾ ವೈರಸ್ನಿಂದ ಏನು ರೋಗ ಹರಡ್ತಾ ಇದೆ ಅದನ್ನ ತಡೆಯೋ ಸಲುವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಾರ್ವಜನಿಕರಿಗೆ ಕೆಲವು ಮಾರ್ಗಸೂಚಿಗಳನ್ನ ನಿಗದಿಪಡಿಸಿದ್ರು ಈ ಮಾಸ್ಕ್ ಹಾಕ್ಕೊಳ್ಳೋರು ಈ ಥರ ಕೆಲವು ಅಂಗಡಿಯವರಿಗೆ ಬೇರೆ ಬೇರೆ ಮಾರ್ಗಸೂಚಿಯನ್ನು ಹೊರಡಿಸಿ ಆದೇಶ ಹೊರಡಿಸಿದ್ದಾರೆ ಅದನ್ನ ಉಲ್ಲಂಘನೆ ಮಾಡಿದವ್ರಿಗೆ ದಂಡ ಹಾಕಬೇಕು ಅಂತ ಆದೇಶದಲ್ಲಿದೆ ಮತ್ತು ಸರ್ಕಾರ ಕೂಡ ಮಾಸ್ಕ್ ಹಾಕದೇ ಇರೋರಿಗೆ ಮತ್ತು ಈ ಥರ ಇದು ಮಾಡೋರಿಗೆ ಅವ್ರಿಗೂ ದಂಡ ವಿಧಿಸಿದೆ ಸರ್ಕಾರ ಆದೇಶ ಮಾಡಿದೆ ಇವತ್ತು ನಾವು ನಗರದ ಭಾಳಷ್ಟು ಕಡೆ ಹೋದಾಗ ಮುಖ್ಯವಾಗಿ ಈ ಅಂಗಡಿ ಏನು ನಡೆಸ್ತಾ ಇದ್ದಾರೆ ಬಟ್ಟೆ ಅಂಗಡಿ ಇರ್ಬೋದು ಹೋಟೆಲ್ ಇರ್ಬೋದು ಈ ಥರ ಇವರು ಏನು ಮಾರ್ಗಸೂಚಿಗಳನ್ನ ಉಲ್ಲಂಘಿಸ್ತಾ ಇದ್ದಾರೆ ಮತ್ತು ಏನು ಅವರು ನಿಯಮಗಳನ್ನ ಅನುಸರಿಸ್ಬೇಕು ಮತ್ತು ಏನು ರಕ್ಷಣಾ ಕ್ರಮಗಳನ್ನ ಕೈಗೊಳ್ಬೇಕು ಅದನ್ನೇನು ಇದು ಮಾಡಿದೆ ವಯೋಲೇಷನ್ ಮಾಡಿದ್ದು ಭಾಳ ಕಂಡು ಬಂದಿದೆ ಹಾಗಾಗಿ ಅವರು ಏನು ಎದುರು ಪ್ರಕಾರ ನಾವು ಮಾರ್ಗಸೂಚಿ ಪ್ರಕಾರ ಅವ್ರಿಗೆ ದಂಡ ವಿಧಿಸಿದ್ದೀವಿ ಈಗ ಬೆಳಗ್ಗೆಯಿಂದ ಇಲ್ಲಿವರೆಗೂ ಸುಮಾರು 33,000 ರೂಪಾಯಿ ದಂಡ ವಿಧಿಸಿದ್ದೀವಿ ಭಾಳಷ್ಟು ಜನ ಎಲ್ಲ ಸೇರಿ ಪ್ರತಿಯೊಂದು ಅದರದ್ದು ಉಲ್ಲಂಘನೆ ಮೇಲೆ ಇದಾಗ್ತದೆ ಮಾಸ್ಕ್ ಧರಿಸದೇ ಇದ್ದರೆ ಅಥವಾ ಅಂತರ ಕಾಯ್ದೆ ಸಾಮಾಜಿಕ ಅಂತರ ಕಾಯ್ದೆ ಇದ್ದರೆ ಅನಗತ್ಯವಾಗಿ ಅಂಗಡಿ ಓಪನ್ ಮಾಡದೇ ಇದ್ದರೆ ಮತ್ತು ಗುಟ್ಕಾ ಸಿಗರೇಟ್ ಮಾರಿದ್ರೆ ಈ ಥರ ಬೇರೆ ಬೇರೆ ರೀತಿ ಇದೆ ಹಾಗಾಗಿ ಒಟ್ಟಾಗಿ 33,000 ರೂಪಾಯಿ ವಸೂಲಿ ಆಗಿದೆ ಇವರು ಏನು ಸರ್ಕಾರ ಏನು ಹೇಳ್ತಾ ಇದೆ ಈಗ ದಿನ ನಾವು ಟಿ ವಿಯಲ್ಲಿ ನೋಡ್ತಾ ಇದ್ದೀವಿ ಪೇಪರಲ್ಲಿ ಓದ್ತಾ ಇದ್ದೀವಿ ಸರ್ಕಾರ ಭಾಳಷ್ಟು ಹೇಳ್ತಾ ಇದ್ದಾರೆ ಭಾಳಷ್ಟು ಜನನೂ ಹೇಳ್ತಾ ಇದ್ದಾರೆ ನಾವು ಅನೌನ್ಸ್ ಮಾಡಿಸ್ತಾ ಇದ್ದೀವಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಬೇಕು ಎಲ್ಲರೂ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮಾಸ್ಕ್ ಹಾಕ್ಕೋಬೇಕು ಸ್ಯಾನಿಟೈಸರ್ನಿಂದ ಆವಾಗ ಕೈ ತೊಳ್ಕೋಬೇಕು ಮತ್ತು ಏನು ಲಕ್ಷಣ ಏನು ರೋಗದ ಲಕ್ಷಣ ಏನಾದ್ರು ಬಂದರೆ ತಕ್ಷಣ ಆಸ್ಪತ್ರೆಗೆ ಹೋಗಬೇಕು ಸಂಪರ್ಕ ಮಾಡಿ ಚಿಕಿತ್ಸೆ ತಗೋಬೇಕು ಈ ಥರ ಹೇಳ್ತಾ ಇದ್ದೀವಿ ದಯವಿಟ್ಟು ಜನ ಇದನ್ನ ಫಾಲೋ ಮಾಡಬೇಕು ಇದರಿಂದ ಕರೋನಾ ಹರಡೋದು ತಪ್ಪಿಸ್ಬೋದು ನಾವು ಇಲ್ಲಾಂದರೆ ಇದು ಹಿಂಗೆ ಹರ್ಕೋತಾ ಹೋಗ್ತದೆ ಅದು ಇದಕ್ಕೆ ಕೊನೆ ಅನ್ನೋದೇ ಇರಲ್ಲ ಸೊ ದಯವಿಟ್ಟು ಅದಕ್ಕೆ ಎಲ್ಲರ ಸಹಕಾರ ಕೊಡಬೇಕಂತ ಕೇಳ್ಕೊತೀವಿ COVID-19 ಕೊರೋನಾ ಮಹಾಮಾರಿ ವೈರಸ್ ಹರಡದಂತೆ ಮುಂಜಾಗ್ರತಾ ಕ್ರಮವಾಗಿ ಕೇಂದ್ರ ಸರ್ಕಾರ ದೇಶದಂತ ಲಾಕ್ಡೌನ್ ಘೋಷಿಸಿದ ಹಿನ್ನೆಲೆ ಬೀದರ್ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರಗಿ ಅವರು ವೈಯಕ್ತಿಕವಾಗಿ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32ರ ಬಡ ಕುಟುಂಬಗಳು ಕೂಲಿ ಕಾರ್ಮಿಕರು ದಿನಕೂಲಿ ನೌಕರರು ಸೇರಿದಂತೆ ಸರ್ವ ಸಮಾಜದ ಬಡ ಜನರಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಿದರು ಬೀದರ್ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರಗಿ ಅವರು ಮಾತನಾಡುತ್ತಾ ಕೇಂದ್ರ ಸರ್ಕಾರ ದೇಶದಂತ ಲಾಕ್ಡೌನ್ ಜಾರಿ ಮಾಡಿದ ಹಿನ್ನೆಲೆ ಬಡ ಕೂಲಿ ಕಾರ್ಮಿಕರು ದಿನಕೂಲಿ ನೌಕರರು ಹಾಗೂ ಸರ್ವ ಸಮಾಜದ ಜನರು ಬಹಳ ಸಂಕಷ್ಟದಲ್ಲಿದ್ದಾರೆ ತೀವ್ರವಾಗಿ ಬಳಲುತ್ತಿರುವ ಜನರಿಗೆ ಸಹಾಯ ಸಹಕಾರ ನೀಡುವ ಉದ್ದೇಶದಿಂದ ಬೀದರ್ ನಗರಸಭೆ ವಾರ್ಡ್ 32ರಲ್ಲಿ ಬರುವ ಲಾಡ್ಗಿರಿ ಹೂಗೇರಿ ಚನ್ನಬಸವನಗರದ ಜನರಿಗೆ ನಾನು ವೈಯಕ್ತಿಕವಾಗಿ 300 ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡುತ್ತಿದ್ದೇನೆ ಎಂದರು ಚನ್ನಬಸವನಗರದ ರೇವಣ ಸಿದ್ದಯ್ಯ ಸ್ವಾಮಿ ಅವರು ಮಾತನಾಡುತ್ತಾ ಲಾಕ್ಡೌನ್ನಲ್ಲಿ ಯಾರು ಹಸಿವಿನಿಂದ ಬಳಲಬಾರದು ಎಂಬ ಸದುದ್ದೇಶದಿಂದ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರಗಿ ಅವರು ವೈಯಕ್ತಿಕವಾಗಿ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32ರ ಬಡ ಕುಟುಂಬಗಳಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡುತ್ತಿದ್ದಾರೆ ಎಂದರು ಸಂಜಯ್ ಸೂರ್ಯವಂಶಿ ಅವರು ಮಾತನಾಡುತ್ತಾ ಬೀದರ್ ನಗರಸಭೆ ಸದಸ್ಯರಾದ ಧನರಾಜ್ ಹಂಗರಗಿ ಅವರು ವಾರ್ಡ್ 32ರ ವ್ಯಾಪ್ತಿಯ ಜೆರುಸಲೇಂ ಕಾಲೋನಿ ಸೇರಿದಂತೆ ಎಲ್ಲ ಕಾಲೋನಿಯ ಜನರಿಗೆ ಆಹಾರ ಧಾನ್ಯದ ಕಿಟ್ ವಿತರಿಸುವ ಮೂಲಕ ಸಹಾಯ ಹಸ್ತ ಚಾಚಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಬೀದರ್ ನಗರಸಭೆ ವಾರ್ಡ್ ಸಂಖ್ಯೆ 32ರ ಲಾಡ್ಗಿರಿ ಹೂಗೇರಿ ಚನ್ನಬಸವನಗರ ಜೆರುಸಲೇಂ ಕಾಲೋನಿಯ ಜನರು ಮುಖಂಡರು ಇದ್ದರು
ಐದು ಲಕ್ಷ ಬರ್ತಾರೆ ಚಲೋ ಚಲೋ ಇವತ್ತು ನನ್ನ ವಾರ್ಡ್ನ 32 ವಾರ್ಡ್ನಲ್ಲಿ ನಾನು ನನ್ನ ಕಡು ಬಡವ ಜನಗಳಿಗೆ ಒಂದು ಆಹಾರ ಕಿಟ್ಟನ್ನು ಕೊಡಬೇಕಂತಂದು ಒಂದು ವಿತರಣೆಯಲ್ಲಿ ನಮ್ಮ ಹಿರಿಯರಾದ ಗುರುಗಳಿಗೆ ಹಾಗೆ ನಮ್ಮ ಸೂರ್ಯಂಜಿ ಸರ್ಗೆ ಹಾಗೆ ನಮ್ಮ ಮೆರಿಲ್ ಸರು ಅವರಿಗೆಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಿದ್ದೆ ವಿಜಯಕುಮಾರ್ ಅವರಿಗೆಲ್ಲ ಮಾಡಿ ಹೇಳಿದ್ದೆ ಒಂದು ದಿವಸ ಮೇಲೆ ಸರ್ ನಮ್ಮದಿಂದ ಆಲ್ರೆಡಿ ಈಗ 50 ಡೇಸ್ ಆಗಿದೆ ಅದರಲ್ಲೂ ಮತ್ತು ನಮ್ಮದು ನನ್ನ ಕೈಲಿಂದ ಎಷ್ಟು ಆಯ್ತದ ಒಟ್ಟು ಹೆಲ್ಪ್ ಮಾಡಿ ಒಂದು ಕಡು ಜನರುಗಳಿಗೆ ಒಂದು ಐಡಿ ಚ ಒಂದು 300 ಬ್ಯಾಗ್ ಮಾಡಿಸಿ ಕೊಡ್ಬೇಕಂಥೇಳಿ ನನ್ನದೊಂದು ಆಸೆ ಇತ್ತು ಹಾಗಾಗಿ ಎಲ್ಲ ಸಂಪರ್ಕದ ಇದ್ದೀನಿ ಎಲ್ಲರಿಗೂ ಮುಟ್ಬೇಕೇನೆ ಮುಟ್ಟಿಸ್ತೀನಿ ನಾನು ಎಲ್ಲ ಇವಾಗ ಜಸ್ಟ್ ಇವಾಗೆಲ್ಲ ಅಂತ ಒಂದು 50-60 ಬ್ಯಾಗಲ್ಲಿ ಮಾಡಿದ್ದೀನಿ ಹಾಗೆ ನಮ್ಮದು ಓನ್ಲಿ ಚನ್ನಬಸವನಗರ ಅಂತಲ್ಲ ಓನ್ಲಿ ಜಸ್ಮಿಲ್ ಅಂತಲ್ಲ ನಮ್ಮದು ತಕ್ಕಿಯದಾಗಿದೆ ನಾವು ಹುಗಿರೆಗಿದೆ ಲಾಡಗಿರಿ ಅರ್ಧ ಅದೆ ಅಲ್ಲೆಲ್ಲಿ ಎಲ್ಲೆಲ್ಲೊಂದು ಕಡುವು ಬರೋರಿದ್ದಾರೆ ನನ್ನ ಕೈಲಿಂದ ಎಷ್ಟು ಆಯ್ತು ಬಿಟ್ಟು ನಾನು ಮಾಡಿದ್ದೀನಿ ನಾನೇನು ಅಂತ ಕುಬೇರ ಅಂತಿಲ್ಲ ಸುಮ್ಮ ಎಲ್ಲರಿಗೂ ಒಂದು ಗರೀಬರ್ಗಿನ ಕಡೆ ಆಗ್ಬೇಕಡೆ ಅಂಥೇಳಿ ನಂದು ಕೈಲಿಂದ ಸಹಾಯ ಮಾಡಿ ಈ ಕೊರೋನಾದಾಗ ಎಲ್ಲರಿಗೆ ಸಹಕಾರ ಮಾಡಬೇಕಂತೇಳಿ ಮತ್ತೊಮ್ಮೆ ನಮ್ಮದು ನನ್ನ ವಾರ್ಡಿಂದ ಎಲ್ಲ ಜನಗಳು ಹೇಳ್ತೀನಿ ಈ ಕೊರೋನಾ ವೈರಸ್ನಿಂದ ಎಲ್ಲರೂ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿದ್ದು ಸ್ಟೇ ಹೋಮ್ ಆಗಿ ಇರಬೇಕಂತೇಳಿ ವಿನಂತಿಯನ್ನು ನಾವು ಮೀಡಿಯಾ ಮುಖರ ಅಂತ ಹೇಳ್ತೀನಿ ನಮ್ಮ ಏರಿಯಾದ ವಾರ್ಡ್ ಸಂಖ್ಯೆ 32 ಕೌನ್ಸಿಲರ್ ಆದಂಥ ಶ್ರೀ ಧನರಾಜ್ ಹಂಗರಿಗೆ ಅವರು ಇದು ಕೊರೋನಾ ಬಗ್ಗೆ ಸಲುವಾಗಿ ಎಲ್ಲ ಬಡ ಬಗ್ಗರಿಗೆ ಅವರ ಶಕ್ತ್ಯಾನುಸಾರವಾಗಿ ಅವ್ರ ಪರವಾಗಿ ಯಾವುದೇ ರಾಜಕೀಯವಿಲ್ಲದೇನೆ ಸ್ವಂತದ ಮನೆಯಿಂದ ನಮ್ಮ ಏರಿಯಾ 32 ವಾರ್ಡ್ನಲ್ಲಿ ಎಲ್ಲರಿಗೆ ಅಕ್ಕಿ ಅದೇನು ದಿನಸಿ ಪದಾರ್ಥಗಳು ಎಲ್ಲರಿಗೆ ಉಪಯೋಗ ಆಗಲಿ ಅಂತ ತಿಳ್ಕೊಂಡು ಹೇಳಿ ಅವರೊಂದು ಒಳ್ಳೆಯ ವಿಚಾರದಿಂದ ನಮ್ಮಲ್ಲಿ ಬಂದು ಸಂಪರ್ಕ ಮಾಡಿ ನಮಗೆಲ್ಲ ಮುಖ್ಯಸ್ಥರಿಗೆ ಗಲ್ಲಿದವರಿಗೆಲ್ಲ ಹೇಳಿ ಕೇಳಿ ಹಿಂಗಂದ್ರೆ ಕೊಡಬೇಕ್ರಿ ಅಂತಂದರೆ ಅನಿವಾರ್ಯವಾಗಿ ಅವ್ರು ಕೊಡ್ಲಿಕ್ಕೆ ಬಂದಾರೆ ನಾವು ಎಲ್ಲ ಜನರಿಗೆ ಒಂದು ಲಿಮಿಟೆಡ್ ಕಾನೂನು ಸರ್ಕಾರ ಕಾನೂನುಗಳು ಏನು ಕಾಯ್ದೆಗಳದಾವ ಆ ಕಾಯ್ದೆ ಪ್ರಕಾರ ನಿಲ್ಲಿಸಿ ಎಲ್ಲ ವಿತರಣೆ ಮಾಡ್ಲಿಕ್ಕೆ ಸಹಕರಿಸಿವಿ ಅವರು ಈಗ ಬಂದು ಎಲ್ಲರಿಗೆ ಕೊಟ್ಟು ಹೋಗ್ತಾರೆ ಈ ವಾರ್ಡ್ ನಂಬರ್ 32 ಕೌನ್ಸಿಲರ್ ಆಗಿದ್ದಂಥ ಶ್ರೀಯುತ ಧನರಾಜ್ ಸರ್ ಅವರು ಈ ವಾರ್ಡಿನ ಕಡು ಬಡವರಿಗೆ ಕೋವಿಡ್ 19 ಕಷ್ಟದಲ್ಲಿದ್ದಂಥ ಎಲ್ಲ ಬಡ ಜನರಿಗೆ ಆಹಾರಧಾನ್ಯ ವಿತರಣೆ ಮಾಡಿದ್ದಾರೆ ಉಚಿತವಾಗಿ ಯಾವ ಪಕ್ಷ ಅಲ್ಲ ಅವರು ಉಚಿತವಾಗಿ ಅವರ ಸ್ವಂತ ಖರ್ಚಿನಲ್ಲಿ ಈ ವಾರ್ಡಿನಲ್ಲಿದ್ದಂಥ ಬಡವರಿಗೆ ಆಹಾರ ಧಾನ್ಯವನ್ನು ವಿತರಿಸಿದ್ದಾರೆ ಸುಮಾರು ಒಂದು 250 ಕಿಟ್ಸ್ಗಳನ್ನು ವಿತರಣೆ ಮಾಡೋವಂಥ ಒಂದು ಯೋಜನೆ ಇಟ್ಕೊಂಡಿದ್ದಾರೆ ಈ ವಾರ್ಡಲ್ಲಿ ಹಾಗಾಗಿ ಅವರಿಗೆ ನಮ್ಮ ವಾರ್ಡ್ ವತಿಯಿಂದ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಜೊತೆಗೆ ಇವರು ವಾರ್ಡ್ ನಂಬರ್ 30 ಸುಮಾರು ನಾವು 15-20 ವರ್ಷದಿಂದ ನೋಡಿದ್ದೀವಿ ಇವರು ಮಾಡಿದಂಥ ಕಾರ್ಯ ಯಾರೂ ಮಾಡಲಿಲ್ಲ ಅಂಥ ಒಳ್ಳೆ ಕೆಲಸ ಮಾಡಿದಂಥ ಧನರಾಜ್ ಸರ್ಗೆ ನಮ್ಮ ವಾರ್ಡ್ ವತಿಯಿಂದ ಜೆರುಸಲಂ ಕಾಲೋನಿ ವತಿಯಿಂದ ನಾನು ಅಭಿನಂದನೆ ಸಲ್ಲಿಸ್ತೀನಿ ಕೋವಿಡ್-19 ಕೊರೋನಾ ಮಹಾಮಾರಿ ವೈರಸ್ ಹರಡದಂತೆ ಮುಂಜಾಗ್ರತೆ ಕ್ರಮವಾಗಿ ಕೇಂದ್ರ ಸರ್ಕಾರ ದೇಶದಂತ ಲಾಕ್ಡೌನ್ ಘೋಷಿಸಿದ ಹಿನ್ನೆಲೆ ಗುರುಪಾದಪ್ಪ ನಾಗರಂಪಳ್ಳಿ ಫೌಂಡೇಶನ್ ವತಿಯಿಂದ ಸೂರ್ಯಕಾಂತ್ ನಾಗರಂಪಳ್ಳಿ ಅವರ ಸೂಚನೆಯಂತೆ ಮಹೇಶ್ ಗೋರ್ನಳ್ಕರ್ ನೇತೃತ್ವದಲ್ಲಿ ಬೀದರ್ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ 108 ತುರ್ತು ಸೇವೆ ಸಿಬ್ಬಂದಿ ಕುಟುಂಬಗಳಿಗೆ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಯಿತು
ಸಮಾಜ ಸೇವಕ ಮಹೇಶ್ ಗೋಣಲ್ಕರ್ ಅವರು ಮಾತನಾಡುತ್ತಾ ಕೊರೋನಾ ಸೋಂಕಿತರ ಹೆಚ್ಚಳವಾಗುತ್ತಿರುವ ಇಂತಹ ಸಂದರ್ಭದಲ್ಲಿ ಜೀವದ ಭಯ ಮರೆತು ಮುಂಚೂಣಿಯಲ್ಲಿ ಸೇವೆ ಸಲ್ಲಿಸುತ್ತಿರುವ 108 ತುರ್ತು ಸೇವೆ ಸಿಬ್ಬಂದಿಗಳು ಆಶಾ ಕಾರ್ಯಕರ್ತೆಯರು ಪೊಲೀಸರು ಪೌರ ಕಾರ್ಮಿಕರು ವೈದ್ಯರು ನರ್ಸ್ಗಳ ಸೇವೆ ಕಾರ್ಯ ಶ್ಲಾಘನೀಯವಾಗಿದೆ ಎಂದರು ಗುರುಪಾದಪ್ಪ ನಾಗರಂಪಳ್ಳಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಅವರ ಮಾರ್ಗದರ್ಶನದ ಮೇರೆಗೆ ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಹಾಗೂ ನಗರ ವ್ಯಾಪ್ತಿಯ 108 ತುರ್ತು ಸೇವೆಯ ಸಿಬ್ಬಂದಿಗೆ ಆಹಾರ ಧಾನ್ಯ ಕಿಟ್ ವಿತರಣೆ ಮಾಡಲಾಗುತ್ತದೆ ಎಂದರು ಮುಂಬರುವ ದಿನಗಳಲ್ಲಿ ಗುರುಪಾದಪ್ಪ ನಾಗರಂಪಳ್ಳಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಅವರ ಮಾರ್ಗದರ್ಶನದ ಮೇರೆಗೆ ಬೀದರ್ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನರ್ಸ್ಗಳು ಡಿ ಗ್ರೂಪ್ ನೌಕರರಿಗೂ ಆಹಾರ ಧಾನ್ಯದ ಕಿಟ್ ವಿತರಣೆ ಮಾಡಲಾಗುವುದು ಎಂದರು 108 ತುರ್ತು ಸೇವೆ ಸಿಬ್ಬಂದಿ ಒಕ್ಕಟ್ಟದ ಬೀದರ್ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಹಳ್ಳಿ ಅವರು ಮಾತನಾಡುತ್ತಾ ಗುರುಪಾದಪ್ಪ ನಾಗರಂಪಳ್ಳಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಅವರು ಬೀದರ್ ಜಿಲ್ಲೆಯಲ್ಲಿ 108 ತುರ್ತು ಸೇವೆ ಸಿಬ್ಬಂದಿಗಳಿಗೆ ಆಹಾರ ಧಾನ್ಯ ನೀಡುತ್ತಿರುವುದಕ್ಕೆ ಧನ್ಯವಾದಗಳು ಹೇಳುತ್ತೇವೆ ಎಂದರು ಕಳೆದ 10 ವರ್ಷಗಳಿಂದ 10,000 ರೂಪಾಯಿ ವೇತನದಲ್ಲಿ 108 ತುರ್ತು ಸೇವೆ ವಾಹನ ಪೈಲಟ್ಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದವು ಜನನಾಯಕ ಸೂರ್ಯಕಾಂತ್ ನಾಗರಂಪಳ್ಳಿ ಅವರು ಸರ್ಕಾರ ಮಟ್ಟದಲ್ಲಿ ಚರ್ಚಿಸಿ 108 ತುರ್ತು ಸೇವೆ ಸಿಬ್ಬಂದಿಗಳ ವೇತನ ಹೆಚ್ಚಳಕ್ಕೆ ಮುತುವರ್ಜಿ ವಹಿಸಬೇಕು ಎಂದು ಮನವಿ ಮಾಡಿಕೊಂಡರು 108 ತುರ್ತು ಸೇವೆ ಸಿಬ್ಬಂದಿ ಒಕ್ಕಟದ ಬೀದರ್ ಜಿಲ್ಲಾ ಉಪಾಧ್ಯಕ್ಷರಾದ ನವೀನ್ ಕುಮಾರ್ ಅವರು ಮಾತನಾಡುತ್ತಾ ಮಹಾಮಾರಿ ಕೊರೋನಾ ವೈರಸ್ ಹರಡುತ್ತಿರುವ ಸಂದರ್ಭದಲ್ಲಿ ಜೀವದ ಹಂಗು ಮೀರಿ 108 ತುರ್ತು ಸೇವೆಯಲ್ಲಿ ನಿರತರಾಗಿದ್ದೇವೆ ನಮ್ಮ ಸೇವೆಯನ್ನು ಗುರುತಿಸಿ ಆಹಾರ ಧಾನ್ಯದ ಕಿಟ್ ವಿತರಿಸಿದ ಗುರುಪಾದಪ್ಪ ನಾಗರಂಪಳ್ಳಿ ಫೌಂಡೇಶನ್ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗರಂಪಳ್ಳಿ ಅವರಿಗೆ ಕೃತಜ್ಞತೆಗಳು ಹೇಳಿದರು ಈ ಸಂದರ್ಭದಲ್ಲಿ 108 ತುರ್ತು ಸೇವೆ ಸಿಬ್ಬಂದಿ ಒಕ್ಕಟದ ರಾಜ್ಯಾಧ್ಯಕ್ಷರಾದ ಸಂತೋಷ್ ಟೆಂಗಳ್ ಸದಸ್ಯರಾದ ಶರಣಪ್ಪ ಪಂಡಿತ್ ಭಾಗ್ಯಕರ್ ಸುವರ್ಣ ಶಿಂದೆ ರತ್ನದೀಪ ಕಸ್ತೂರಿ ಚನ್ನಬಸವ ಲಾಕೆ ಸೇರಿದಂತೆ ಮುಂತಾದವರಿದ್ದರು ಸರ್ಕಾರಿ ಆಸ್ಪತ್ರೆಯಲ್ಲಿ 108 ನಲ್ಲಿ ಕೆಲಸ ಮಾಡುವಂತ ನೌಕರಸ್ಥರು 108 ಎಂಪ್ಲಾಯ್ ಅಂದ್ರೆ EMT ಮತ್ತು ಪೈಲಟ್ ಗಳಿಗೆ ಸುಮಾರು 22 ಜನ ನಗರ ಬೀದರ್ ನಗರ ವ್ಯಾಪ್ತಿಯಲ್ಲಿ ಬರುವಂತವರಿಗೆ ಮಾತ್ರ ಇವತ್ತು ಗುರುಪಾದಪ್ಪ ನಾಗಮರಪಳ್ಳಿ ಫೌಂಡೇಶನ್ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರಾಗಿರತಕ್ಕಂತ ಸೂರ್ಯಕಾಂತ್ ನಾಗಮರಪಳ್ಳಿ ಸಾಹೇಬರ ಒಂದು ಸಲಹೆ ಮೇರೆಗೆ ಇವತ್ತು ಈ ಜನರು ಕೂಡ COVID-19 ತಡೆಗಟ್ಟುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಹಾಗಾಗಿ ಇವರಿಗೂ ಕೂಡ ನಮ್ಮ ಆಹಾರ ಕಿಟ್ ತಲುಪಿಸಬೇಕಂತ ಹೇಳಿ ಸಾಹೇಬರು ಮನೆ ಅಧ್ಯಕ್ಷರು ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ಹೇಳಿದಾಗ ಅವ್ರದ್ದೊಂದು ಪಟ್ಟಿ ಮಾಡಿಕೊಂಡು ಇವತ್ತು 22 ಜನರಿಗೆ ನಾವು ಒಂದು ಕಿಟ್ಟನ್ನು ಗುರುಪಾದಪ್ಪ ನಾಗಮರಪಳ್ಳಿ ಫೌಂಡೇಶನ್ ವತಿಯಿಂದ ತಯಾರು ಮಾಡಿರ್ತಕ್ಕಂಥ ಕಿಟ್ಟನ್ನು ಈಗಾಗಲೇ ನಾವು 22 ಜನ EMT ಮತ್ತು ಪೈಲಟ್ ಇಬ್ಬರು ಸೇರಿಸಿ ನಾವು ಕೊಟ್ಟಿದ್ದೀವಿ ಹಾಗಾಗಿ ಅವ್ರದ್ದು ಯಾವುದೇ ಒಂದು ಸಮಸ್ಯೆಗೆ ಗುರುಪಾದಪ್ಪ ನಾಗಮರಪಳ್ಳಿ ಫೌಂಡೇಶನ್ ಅವ್ರು ಸದಾ ಅವ್ರ ಜೊತೆಯಲ್ಲಿರ್ತದೆ ಯಾವುದೇ ಸಮಸ್ಯೆ ಇದ್ದರೂ ಕೂಡ ತಾವು ನಮಗೆ ಮತ್ತು ಅಧ್ಯಕ್ಷರಿಗೆ ತಾವು ಫೋನ್ ಮಾಡಿ ಮಾಹಿತಿ ತೊಗೋಬೋದು ಸಲಹೆ ತೊಗೋಬೋದು ಏನಾದರೂ ಹೆಲ್ಪ್ ಬೇಕಾದರೂ ಕೂಡ ತೊಗೋಬೋದು ಅಂತೇಳಿ ಕೂಡ ಅಧ್ಯಕ್ಷರು ನಮ್ಮನ್ನು ತಿಳಿಸಿದ್ದಾರೆ ಹಾಗಾಗಿ ಇವತ್ತು ಅದ್ರ ಜೊತೆಯಲ್ಲಿ ಒಬ್ಬರು ಸೆಕ್ಯೂರಿಟಿ ಗಾರ್ಡ್ ಒಬ್ಬರಿಗೆ ಕೊಟ್ಟಿದ್ದೀವಿ ಆಮೇಲೆ ಇಬ್ಬರು ಸ್ವೀಪರ್ ಕೆಲಸ ಮಾಡ್ತಾರೆ ಅವರು ಅವ್ರಿಗೆ ಕೂಡ ಈ ನಿಟ್ಟಿನಲ್ಲಿ ಕೊಟ್ಟಿದ್ದೀವಿ ನಮ್ಮ ಗುರುಪಾದಪ್ಪ ನಾಗರಂಪಳ್ಳಿ ಸರ್ ಅವರು ನಮ್ಮ ಫೌಂಡೇಶನ್ ಗುರುಪಾದಪ್ಪ ನಾಗರಂಪಳ್ಳಿ ಸರ್ ಅವರು ನಮ್ಮ 108 ಸಿಬ್ಬಂದಿಗಳಿಗೆ 22 ಸಿಬ್ಬಂದಿಗಳಿಗೂ ಅವರ ಆಹಾರ ಕಿಟ್ಟನ್ನು ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ ಮೊಟ್ಟ ಮೊದಲಿಗೆ ಇದೇ ರೀತಿ ನಮಗೆ ಸ್ಯಾಲ್ರಿ ಅದು ಇದು ಸ್ವಲ್ಪ ಭಾಳ ಕಡಿಮೆ ಇದೆ ಯಾಕಂತಂದರೆ 10,000 ರೂಪಾಯಿ ಸ್ಯಾಲ್ರಿ ಇದೆ 11 ವರ್ಷ ಆಯಿತು ದುಡಿತಾ ಇದ್ದೆವು ಸೂರ್ಯಕಾಂತ್ ಸಾಬರು ನಮ್ಮ ಗೌರ್ಮೆಂಟ್ಗೆ ಒತ್ತಾಯ ಮಾಡಿ ನಮಗೆ ಸ್ಯಾಲ್ರಿಯನ್ನು ಹೆಚ್ಚಳ ಮಾಡಿದ್ರೆ ಎಲ್ಲರ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತೇವೆ ಪ್ರತಿಯೊಂದು ವಿಷಯಕ್ಕಂತೂ ಅವ್ರು ನಮಗೆ ಹೆಲ್ಪ್ ಮಾಡ್ತಾ ಇರ್ತಾರೆ ಅವಾಗವಾಗ ಇದಕ್ಕೊಂದು ನಾವು ಯಾಕಂದ್ರೆ ಕಡು ಬಡವ ಜನರು ನಾವು ಮನೆಯೆಲ್ಲ ಬಿಟ್ಟು ಎಲ್ಲದೆಲ್ಲದೋ ದುಡಿತಾ ಇದ್ದೀವಿ 10,000 ರೂಪಾಯಿಗೆ ಏನೂ ಬರೋದಿಲ್ಲ
ಅದ್ರ ಸಲುವಾಗಿ ಅವರಿಗೆ ನಾವು ಕೈ ಮುಗಿದು ಕೇಳ್ಕೊತೀವಿ 108 ಸಿಬ್ಬಂದಿಗಳ ಕಡೆಯಿಂದ ನಮಗೆ ಅಟ್ಲೀಸ್ಟ್ ಒಂದು ಸಮಾನ ವೇತನ ಮಾಡಿದ್ರು ನಾವು ಬಹಳ ಧನ್ಯವಾದಗಳನ್ನು ಹೇಳ್ತೇವೆ ಅಂತೇಳಿ ಸರ್ ಇಲ್ಲಿವರೆಗೆ ಏನದಂತಂದ್ರೆ ಸೂರ್ಯಕಾಂತ್ ಸಾಹೇಬರು ಅವರದು ಎಷ್ಟು ವಿವರಣೆ ಮಾಡಿದ್ರು ಕಡಿಮೆ ಆಗುತ್ತೆ ಯಾಕಂದ್ರೆ ಎಷ್ಟೊಂದು ಜನ ಬಡ ಜನರಿಗೆ ಊಟಕ್ಕೆ ಗತಿ ಇಲ್ಲದಂಗೆ ಇದ್ದಾರೆ ಆದ್ರೆ ಒಬ್ಬರೇ ಅವರಿಗೆ ರಾಜ್ಯ ಅಂತಂದ್ರೆ ಹೇಳಿದ್ರು ನಮ್ಮ ದೇಶಕ್ಕೆ ರಾಜ್ಯ ಅಂತಂದ್ರೂ ಕಡಿಮೆ ಆಗುತ್ತೆ ಎಷ್ಟೊಂದು ಜನಕ್ಕೆ ಏನಂತಾರೆ ಊಟದ ವ್ಯವಸ್ಥೆ ಮಾಡಿಕೊಡ್ಲತ್ತಾರ ಎಷ್ಟೋ ಜನಕ್ಕೇನೋ ದುಡ್ಡಿನ ಸಮಸ್ಯೆ ಇದ್ದಾರೆ ಅಂಥದ್ರಿಗೆಲ್ಲ ಪೂರೈಸೋತಾರೆ ಅವ್ರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ ವಿಶೇಷವಾಗಿ ಏನಂದರೆ ನಮ್ಮ 108 ಸಿಬ್ಬಂದಿಗಳೆಲ್ಲ ಇವತ್ತು ಒಂದು ಆಹಾರ ಕಿಟ್ ಕೊಟ್ಟಿದ್ದಾರೆ ಅವರಿಗೆ ತುಂಬ ಧನ್ಯವಾದಗಳು ಮತ್ತೇನಂದರೆ ನಾವೆಲ್ಲ ಸುಮಾರು ಜಾಸ್ತಿ ಜನ ಇಲ್ಲಿ ಡ್ಯೂಟಿ ಮಾಡ್ತಾಯಿದ್ವಿ ಯಾವುದೇ ರಕ್ಷಣೆ ಇಲ್ಲನು ಸರ್ ನಮಗೆ ಆದ್ರೂ ನಾವು ಡ್ಯೂಟಿ ಮಾಡ್ತಾಯಿದ್ದೀವಿ ಕಂಟೈನ್ಮೆಂಟೆಡ್ ಝೋನಲ್ಲಿ ಇದ್ದು ಇದ್ಕೊಂಡು ಡ್ಯೂಟಿ ಬರ್ತಾಯಿದ್ದೀವಿ ಸೊ ಅಂಥ ನಮ್ಗೆ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಆಹಾರ ಸಿಗ್ತಾ ಇಲ್ಲ ಆದ್ರೂ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ತಾ ಇದ್ದೀವಿ COVID-19 ಕೊರೋನಾ ಮಹಾಮಾರಿ ವೈರಸ್ ಹರಡದಂತೆ ಮುಂಜಾಗ್ರತೆ ಕ್ರಮವಾಗಿ ಕೇಂದ್ರ ಸರ್ಕಾರ ದೇಶದಂತ ಲಾಕ್ಡೌನ್ನಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನರ್ಸ್ಗಳು ಡಿ ಗ್ರೂಪ್ ನೌಕರರಿಗೆ ರಾಜ್ಯ ಸರ್ಕಾರ ಪಿಪಿಇ ಕಿಟ್ ವಿತರಣೆ ಮಾಡಬೇಕು ಸೇವೆ ನಿರತರ ನರ್ಸ್ಗಳು ಮೃತಪಟ್ಟರೆ ಮೃತರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ರಾಜ್ಯದಿಂದ ಹೊರ ರಾಜ್ಯಕ್ಕೆ ವಲಸೆ ಹೋದ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ 7,500 ರೂಪಾಯಿ ರಾಜ್ಯ ಸರ್ಕಾರ ಪರಿಹಾರ ನೀಡಬೇಕೆಂದು ಸಿಐಟಿಯು ಬೀದರ್ ಜಿಲ್ಲಾ ಘಟಕ ಆಗ್ರಹಿಸಿದೆ ಸೆಂಟ್ರಲ್ ಆಫ್ ಇಂಡಿಯಾ ಟ್ರೇಡ್ ಯೂನಿಯನ್ ಬೀದರ್ ಜಿಲ್ಲಾ ಅಧ್ಯಕ್ಷರ ಆರ್ಪಿ ರಾಜ ಅವರು ಮಾತನಾಡುತ್ತಾ COVID-19 ಕೊರೋನಾ ಮಹಾಮಾರಿ ವೈರಸ್ ಹರಡುವಿಕೆಯ ಸಂದರ್ಭದಲ್ಲಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನರ್ಸ್ಗಳು ಹಾಗೂ ಡಿ ಗ್ರೂಪ್ ನೌಕರರಿಗೆ ಪಿಪಿಇ ಕಿಟ್ ಕೊಡಬೇಕು ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಾ ಮೃತಪಟ್ಟ ನರ್ಸ್ಗಳ ಹಾಗೂ ಡಿ ಗ್ರೂಪ್ ನೌಕರರ ಕುಟುಂಬಗಳಿಗೆ 5 ಲಕ್ಷ ರೂಪಾಯಿ ಪರಿಹಾರ ನೀಡಬೇಕು ನರ್ಸ್ಗಳಿಗೆ 25,000 ವೇತನ ನೀಡಬೇಕು ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಕೂಲಿ ಕೆಲಸಕ್ಕೆ ವಲಸೆ ಹೋದ ಕೂಲಿ ಕಾರ್ಮಿಕರ ಕುಟುಂಬಕ್ಕೆ 7,500 ರೂಪಾಯಿ ಪರಿಹಾರವನ್ನು ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಎಂಬತ್ತಾದಿ ಬೇಡಿಕೆಗಳ ಮನವಿ ಪತ್ರವನ್ನು ಬೀದರ್ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಲಾಗಿದೆ ಎಂದರು ಸಿಐಟಿಯು ಬೀದರ್ ಜಿಲ್ಲಾ ಆಟೋ ಡ್ರೈವರ್ ಸಂಘದ ಅಧ್ಯಕ್ಷರಾದ ಶಿವಗೌಡ ಅವರು ಮಾತನಾಡುತ್ತಾ ಕೊರೋನಾ ಮಹಾಮಾರಿಯಲ್ಲಿ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರರಿಗೆ ಪಿಪಿಇ ಕಿಟ್ 25,000 ರೂಪಾಯಿ ವೇತನ ಸೇವೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಸಿಐಟಿಯು ಬೀದರ್ ಜಿಲ್ಲಾ ಘಟಕದ ಕಾರ್ಯಕರ್ತರು ಇದ್ದರು ಈಗಾಗಲೇ COVID-19 ಬಂದು ಜನರಿಗೆ ಬಹಳ ತೊಂದರೆ ಆಗ್ತಾ ಇದೆ ಕಷ್ಟಗಳು ಇದೆ ಇದಕ್ಕಾಗಿ ಇವತ್ತು ನಮಗೆ ಒಂದು ಡಿಸಿ ಅವರಿಗೆ ಮನವಿ ಪತ್ರ ಕೊಟ್ಟಿದ್ದೀವಿ ರಾಜ್ಯ ತುಂಬ ಅದರಲ್ಲಿ ಏನಪ್ಪ ಅಂದ್ರೆ ಕೆಂಪು ವಲಯದಲ್ಲಿ ಕೆಲಸ ಮಾಡ್ತಿರುವಂಥ ಎಲ್ಲರಿಗೆ ಬಿಪಿಎ ಕಿಟ್ಟನ್ನು ಮಾಡಿಸ್ಕೊಡ್ಬೇಕು ಅವರಿಗೆ ಮತ್ತು ಏನಪ್ಪ ಅಂದ್ರೆ ಅವ್ರಿಗೆಲ್ಲರಿಗೆ ಸುರಕ್ಷಲಿಂದ ನೋಡಿಕೊಂಡು ಅವರು ಕೆಲಸ ಮಾಡತಕ್ಕಂಥ ಜಾಗದಲ್ಲಿ ಒಂದು ವೇಳೆ ಅವರು ಮೃತಪಟ್ಟರ 50 ಲಕ್ಷ ರೂಪಾಯಿ ಅವರಿಗೆ ಮನೆಯದವರಿಗೆ ಪರಿಹಾರ ಕೊಡಬೇಕು ಇಲ್ಲಾಂತಂದ್ರೆ ಅವರು ಭಾಳ ಕಷ್ಟಪಡ್ತಾರಂತ ವ್ಯಕ್ತವಾಗಿ ನಿಮಗೆ ಹೇಳ್ತಾ ಇದ್ದೀವಿ ಮತ್ತು ಏನಪ್ಪ ಅಂದ್ರೆ ಅವ್ರಿಗೆಲ್ಲರಿಗೆ ಕೆಲಸ ಮಾಡುತ್ತಿರುವವರಿಗೆ ಉಚ್ಚವಾದಂಥ ದೊಡ್ಡ ರೀತಿಯಿಂದ ಅವರಿಗೆಲ್ಲ ಆಗಿನಾಗೆ ಏನಪ್ಪ ಅಂದ್ರೆ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡು ಅವ್ರಿಗೆ ಏನಾರು ಇದ್ರೆ ಆಗಿನಾಗೆ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅವ್ರಿಗೆಲ್ಲರಿಗೆ ಎಂಥವರೇ ಇರಲಿ 25,000 ರೂಪಾಯಿ ಪಗಾರ ಕೊಡಬೇಕು ಅವ್ರಿಗೇನಂದ್ರೆ ಭಾಳ ಕಷ್ಟಪಡ್ತಾ ಇದ್ದಾರೆ ಜನ ಮತ್ತೊಂದು ಏನಪ್ಪ ಅಂದ್ರೆ ನಮ್ಮ ರಾಜ್ಯದಿಂದ ಹೊರ ರಾಜ್ಯಕ್ಕೆ ಹೋಗಿ ಕೆಲಸ ಮಾಡಿ ಹಳ್ಳೆ ರುಕಾಸಿ ಇದ್ದವರಿಗೆ ಮನೆಯವರಿಗೆ 7,500 ರೂಪಾಯಿ ಕಂಪಲ್ಸರಿ ಕೊಡಬೇಕು ಎಲ್ಲ ಜನ ಕಷ್ಟಪಡ್ತಾ ಇದ್ದಾರೆ ಇಲ್ಲಾಂತಂದ್ರೆ ಇಲ್ಲಿ ಮನೆಯವರಿಗೆಲ್ಲ ಉಪವಾಸ ಉನ್ವಾಸ ಸಾಯಬೇಕಂತ ಟೈಮ್ ಬಂದದೆ ಈಗ ಪರಿಸ್ಥಿತಿ ಬಂದದೆ ಹಂಗೆ ಅದಕ್ಕಾಗಿ ಏನಪ್ಪ ಅಂದ್ರೆ ಅವರಿಗೆ ಮನೆಯವರಿಗೆಲ್ಲರಿಗೆ 7,500 ರೂಪಾಯಿ ಕಂಪಲ್ಸರಿ ಕೊಡಬೇಕು ಖಾಸಗಿಯರನ್ನ ಕೊಟ್ಟಿ ಅಂತಂದ್ರೆ ಎಲ್ಲ ಹಳೆ ಹೋಗ್ತದೆ ಜನರಿಗೆ ಅದಕ್ಕಾಗಿ ಏನಪ್ಪ ಅಂದ್ರೆ ಹರೊಂದು ಸರ್ಕಾರ ನೇರವಾಗಿ ಏನಪ್ಪ ಅಂದ್ರೆ ಉಚಿತವಾದ ಹಾಸ್ಪಿಟಲನ್ನು ನೋಡ್ಕೋಬೇಕು ಯಾರಿಗೆ ಪ್ರೈವೇಟ್ನವ್ರಿಗೆ ಯಾರನ್ನೂ ಕೊಡಬಾರ್ದು ಖಾಸಗಿಕರನ್ನ ಒಟ್ಟ ಅವ್ರಿಗೆ ಕೊಡಬಾರ್ದು ಅಂತ ಮಾತನ್ನು ಹೇಳಿಕೊಂಡು ಏನಪ್ಪ ಅಂದ್ರೆ ಅಲ್ಲಿ ಮಾಡ್ತಿರುವಂಥ COVID-19 ಏನು ಕೆಲಸ ಮಾಡ್ತಿರೋ ಅವರಿಗೆಲ್ಲರಿಗೆ ಉಚಿತವಾದಂಥ ಇದು ಕೊಡ್ರಿ ಪರಿಹಾರ ಕೊಡ್ರಿ ಮತ್ತು ಏನಪ್ಪ ಅಂದ್ರೆ 50 ಲಕ್ಷ ರೂಪಾಯಿ ಅವ್ರಿಗೆಲ್ಲ ಇದು ಮಾಡ್ರಿ ಬಿಡುಗಡೆ ಮಾಡ್ರಿ ಅಂತೇಳಿ ಹೇಳಿ ಮಾತನ್ನು ಯಾವುದೇ ಕರ್ತವ್ಯದಲ್ಲಿ ಇರ್ತಕ್ಕಂಥ ಅವರಿಗೂ ಕೂಡ ಅವರ ಕುಟುಂಬಕ್ಕೆ ಮರಣ ಹೊಂದಿದರೆ 25,000
ಅವರಿಗೆ ಕೊಡಬೇಕು ಮತ್ತು 5 ಲಕ್ಷ ಅವರ ಸದಸ್ಯರ ಕುಟುಂಬದವರಿಗನ್ನ ಕೊಡಬೇಕು ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಇವತ್ತು ಯಾರು ಕರ್ತವ್ಯದಲ್ಲಿ ಇರ್ತಕ್ಕಂತವರು ಅವರ ಕುಟುಂಬಕ್ಕೆ ಕೂಡ ಮನೆ ತೊರೆದು ಇವತ್ತು ಹೊರಗಡೆ ನಿಂತಿರ್ತಾರೆ ಅವರಿಗೆ ಕೂಡ ವಿಮಾ ಯೋಜನೆ ಮಾಡಬೇಕು ಮತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವುದೇ ಆಸ್ಪತ್ರೆಯಲ್ಲಿ ಅವ್ರಿಗೆ ಏನು ಮಾಡಬೇಕು ಅಂತ ಅಂದರೆ ಖಾಸಗೀಕರಣ ಮಾಡಬಾರ್ದು ಖಾಸಗೀಕರಣ ಮಾಡಿದ್ರೆ ಹದಗೆಟ್ಟು ಹೋಗುತ್ತೆ ಅಂಥೇಳಿ ನಾನು ಇಲ್ಲಿಗೆ ಎರಡು ರಾಷ್ಟ್ರೀಯ ಬಸವ ದಳದ ರಾಷ್ಟ್ರೀಯ ಅಧ್ಯಕ್ಷ ಬಸವರಾಜ ಧನ್ನೂರ್ ಅವರು ಮಹಿಳೆ ಕಾರ್ಮಿಕರಿಗೆ ಆಹಾರ ಧಾನ್ಯ ಕಿಟ್ ವಿತರಿಸುವ ಮೂಲಕ ತಮ್ಮ 45ನೇ ಜನ್ಮದಿನವನ್ನು ಬೀದರ್ನಗರದ ಗಾಂಧಿಗಂಜ್ನಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ದಿ ಗ್ರೀನ್ ಆ್ಯಂಡ್ ಸೀಡ್ಸ್ ಮರ್ಚೆಂಟ್ ಅಸೋಸಿಯೇಷನ್ ಅಧ್ಯಕ್ಷರು ಆದ ಅವರು ಗಾಂಧಿಗಂಜ್ನ ಅಡತಿಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ 100 ಮಹಿಳಾ ಕಾರ್ಮಿಕರಿಗೆ ಅಕ್ಕಿ ಗೋಧಿ ಹಿಟ್ಟು ತೊಗರಿಬೇಳೆ ಸಿಹಿ ಎಣ್ಣೆ ಉಪ್ಪು ಖಾರ ಸಾಬೂನು ಬಿಸ್ಕಿಟ್ ಒಳಗೊಂಡ ಕಿಟ್ ವಿತರಿಸಿ ನೆರವಾದರು ಕೊರೋನಾ ಸೋಂಕಿನ ಸಂಕಷ್ಟದ ಸಂದರ್ಭದಲ್ಲಿ ಬಸವರಾಜ ಧನ್ನೂರ್ ಅವರು ಬಡವರಿಗೆ ಸಹಾಯ ಹಸ್ತ ಚಾಚುವ ಮೂಲಕ ಜನ್ಮದಿನ ಆಚರಿಸಿಕೊಂಡಿದ್ದಕ್ಕೆ ಅನೇಕರಿಂದ ಮೆಚ್ಚುಗೆ ವ್ಯಕ್ತವಾಯಿತು ರಾಷ್ಟ್ರೀಯ ಬಸವ ದಳದ ರಾಷ್ಟ್ರೀಯ ಕಾರ್ಯದರ್ಶಿಗಳಾದ ಸುರೇಶ್ವಾಮಿ ಅವರು ಮಾತನಾಡುತ್ತಾ ರಾಷ್ಟ್ರೀಯ ಬಸವ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಬಸವರಾಜ ಧನ್ನೂರ್ ಅವರು ತಮ್ಮ 45ನೇ ಜನ್ಮದಿನವನ್ನು ಕೊರೋನಾ ಸೋಂಕಿನ ಪ್ರಯುಕ್ತ ಜಾರಿಗೊಳಿಸಿದ ಲಾಕ್ಡೌನ್ನಿಂದ ತೊಂದರೆಗೆ ಸಿಲುಕಿದವರಿಗೆ ಮಾನವೀಯತೆ ಆಧಾರದಲ್ಲಿ ಬಸವ ಕಾಯಕ ದಾಸೋಹ ಫೌಂಡೇಶನ್ ವತಿಯಿಂದ ನೆರವು ಒದಗಿಸುವ ಸರಳವಾಗಿ ಆಚರಿಸಿಕೊಂಡರು ಇವರಿಗೆ 200 ಕೂಲಿ ಕಾರ್ಮಿಕರು ನಿರ್ಗತಿಕರು ಹಾಗೂ ಬಡವರಿಗೆ ಆಹಾರ ಧಾನ್ಯ ಕಿಟ್ ವಿತರಿಸಲಾಗಿದೆ ಎಂದು ಹೇಳಿದರು ಕೊರೋನಾ ಸೋಂಕು ಮನಕುಲಕ್ಕೆ ದೊಡ್ಡ ಆಪತ್ತು ತಂದೊಡ್ಡಿದೆ ಇದರಿಂದ ಯಾರು ಹಸಿವಿನಿಂದ ಬಳಲದಂತೆ ನೋಡಿಕೊಳ್ಳಬೇಕಾಗಿದೆ ಸಂಘ ಸಂಸ್ಥೆಗಳು ದಾನಿಗಳು ಬಡವರ ನೆರವಿಗೆ ಮುಂದೆ ಬರಬೇಕಾಗಿದೆ ಎಂದು ರಾಷ್ಟ್ರೀಯ ಬಸವ ದಳದ ರಾಷ್ಟ್ರೀಯ ಅಧ್ಯಕ್ಷರಾದ ಬಸವರಾಜ ಧನ್ನೂರ್ ಅವರು ಕೋರಿದರು ಉದ್ಯಮಿ ವಿವೇಕಾನಂದ ಧನ್ನೂರ್ ಬಸವರಾಜ ಹಾಲಳ್ಳಿ ರಾಜ್ಕುಮಾರ್ ಶಾಪೂರ್ ನರಸರೆಡ್ಡಿ ಗುಂಡರೆಡ್ಡಿ ಜಗನ್ನಾಥ್ ಇದ್ದರು ಬರ್ರಿ ಜಲ್ದಿ ಬರ್ರಿ ಹೋಗಿ ಎಲ್ಲರದು ಫೋಟೋದು ಏನು ಜರುರಿ ಇಲ್ಲ ಆಯ್ತು ಊಟ ಮಾಡಿ ಚಲೋ ತಗೋರಿ ಜರ ಒಂದು ಸೆಕೆಂಡ ಒಂದು ಜರ ದೊಡ್ಡದ್ರು ನಿಂದ್ರವ ಅವರು ಇಂದು ತಮ್ಮ 45ನೇ ಹುಟ್ಟುಹಬ್ಬದ ನಿಮಿತ್ತ ಗಾಂಧಿಗಂಜಿನಲ್ಲಿ ಮಹಿಳಾ ಕಾರ್ಮಿಕರಿಗೆ ತಮ್ಮ ಹುಟ್ಟುಹಬ್ಬದ ನಿಮಿತ್ತ ತಮ್ಮ ಹುಟ್ಟುಹಬ್ಬವನ್ನು ಸರಳ ರೀತಿಯಿಂದ ಆಚರಿಸಿಕೊಳ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಹುಟ್ಟುಹಬ್ಬದ ನಿಮಿತ್ತ ಗಾಂಧಿಗಂಜಿನಲ್ಲಿ ಮಹಿಳಾ ಕಾರ್ಮಿಕರಿಗೆ ಸುಮಾರು 100 ಆಹಾರ ಧಾನ್ಯಗಳ ಕಿಟ್ಟನ್ನು ತಮ್ಮ ಹುಟ್ಟುಹಬ್ಬದ ನಿಮಿತ್ತ ವಿತರಣೆಯನ್ನು ಮಾಡಿ ತಮ್ಮ ಹುಟ್ಟುಹಬ್ಬವನ್ನು ಮಾದರಿ ಹುಟ್ಟುಹಬ್ಬವನ್ನಾಗಿ ಆಚರಿಸಿ ಮಾಡಿಕೊಂಡಿದ್ದಾರೆ ಶರಣರಾದಂಥ ಬಸವರಾಜ ಕಾಶ್ಯಪ್ಪ ಧನ್ನೂರವರಿಗೆ 45ನೇ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನಾನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ ಅವರಿಗೆ ಧರ್ಮಗುರು ಬಸವಣ್ಣನವರು ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಐಶ್ವರ್ಯ ಸಂಪತ್ತನ್ನು ಕರುಣಿಸಲಿ ಎಂದು ನಾನು ಶುಭ ಕೋರುತ್ತೇನೆ ಆ ಒಂದು ಆಹಾರ ಕಿಟ್ಟಿನಲ್ಲಿ ಬಡವರು ನನ್ನ ಹುಟ್ಟುಹಬ್ಬದ ನಿಮಿತ್ತ ಚೆನ್ನಾಗಿ ಮನೆಯಲ್ಲಿ ಊಟ ಮಾಡಲಿ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು 8 ನಮೂನೆಯ ಪದಾರ್ಥಗಳನ್ನು ಅಂದರೆ ಎಣ್ಣೆ ಗೋಧಿ ಹಿಟ್ಟು ಅಕ್ಕಿ ಬೇಳೆ ಸಕ್ಕರೆ ಸಾಬೂನು ಎಣ್ಣೆ ಬಿಸ್ಕೆಟ್ ಪುಡಿ ಹೀಗೆ ಸುಮಾರು 8 ನಮೂನೆಯ ಆಹಾರ ಪದಾರ್ಥಗಳನ್ನು ಆ ಒಂದು ಕಿಟ್ಟಿನಲ್ಲಿ ಹಾಕಿ ಸುಮಾರು 100 ಜನರಿಗೆ ಮಹಿಳಾ ಕಾರ್ಮಿಕರಿಗೆ 100 ಜನರಿಗೆ ಆಹಾರ ಕಿಟ್ಗಳನ್ನು ವಿತರಣೆ ಮಾಡಿದ್ದಾರೆ
ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಸಂಸ್ಥೆ ಅಧ್ಯಕ್ಷರಾಗಿದ್ದ 68 ವರ್ಷದ ಮುತ್ತಪ್ಪ ರೈ ನಿಧನಕ್ಕೆ ಬೀದರ್ ನಗರದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಬೀದರ್ ಜಿಲ್ಲಾ ಘಟಕಗಳಿಂದ ಮುತ್ತಪ್ಪ ರೈ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ 2 ನಿಮಿಷ ಮೌನಾಚರಣೆ ಮೂಲಕ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಜೈ ಕರ್ನಾಟಕ ಸಂಘಟನೆಯ ಪ್ರಮುಖರೊಬ್ಬರು ಮಾತನಾಡುತ್ತಾ ಮುತ್ತಪ್ಪ ರೈ ಅವರು ಜೈ ಕರ್ನಾಟಕ ಸಂಘಟನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿದ್ದರು. ಅಲ್ಲದೆ ಕರ್ನಾಟಕ ರಾಜ್ಯ ಅಥ್ಲೆಟಿಕ್ ಸಂಘದ ಅಧ್ಯಕ್ಷರಾಗಿ ಕೆಲಕಾಲ ಸೇವೆ ಸಲ್ಲಿಸಿದ್ದರು ಎಂದರು. ಮುತ್ತಪ್ಪ ರೈ ನಿಧಾನದಿಂದ ಕರುನಾಡಿನ ಕಟ್ಟಳು ಕನ್ನಡ ಪ್ರೇಮಿಯೊಬ್ಬರನ್ನು ಕಳೆದುಕೊಂಡಂತಾಗಿದೆ. ಮುತ್ತಪ್ಪ ಅವರು ಜೈ ಕರ್ನಾಟಕ ಸಂಘಟನೆ ಹುಟ್ಟುಹಾಕುವ ಮೂಲಕ ರಾಜ್ಯದ ಅನೇಕ ಯುವಕರಿಗೆ ನಾಡು ನುಡಿಗಾಗಿ ದುಡಿಯುವ ಹಾಗೂ ಮಡಿಯುವ ಮಂತ್ರ ಹೇಳಿಕೊಟ್ಟಿದ್ದಾರೆ ಎಂದರು. ಮುತ್ತಪ್ಪ ರೈ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲು COVID-19 ಹಿನ್ನೆಲೆ ಸಾಮಾಜಿಕ ಅಂತರ ಕಾಯ್ದುಕೊಂಡು 16 ಮುಂಡರು ಮಾತ್ರ ಸೇರಿದ್ದೇವೆ ಎಂದರು. ಬಹಳ ದುಃಖಕರವಾದ ಸಂಗತಿ. ಯಾಕಂದರೆ ನಮ್ಮ ಅಚ್ಚುಮೆಚ್ಚಿನ ಸಂಸ್ಥಾಪಕ ಅಧ್ಯಕ್ಷರಾದ ಅಣ್ಣ ಮುತ್ತಪ್ಪ ರೈಯವರು ನಮ್ಮನ್ನು ಅಗಲಿ ಈ ಲೋಕದಿಂದ ಹೋಗಿದ್ದಾರೆ. ಅಣ್ಣ ಮುತ್ತಪ್ಪ ರೈ ಜೈ ಕರ್ನಾಟಕ ಸಂಸ್ಥಾಪಕ ಅಧ್ಯಕ್ಷರು, ಅದೇ ರೀತಿ ಕರ್ನಾಟಕ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಮತ್ತು ಹಲವಾರು ಸಂಸ್ಥೆಗಳ ಅಧ್ಯಕ್ಷರಾಗಿ ಅವರು ಜೀವನದಲ್ಲಿ ಕೆಲಸ ನಿರ್ವಹಿಸಿದ್ದಾರೆ. ಇವತ್ತು ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿದ್ದಾರೆ. ಜೈ ಕರ್ನಾಟಕ ಸಂಘಟನೆ ಹುಟ್ಟುಹಾಕಿದ್ದ ಅಣ್ಣ ಮುತ್ತಪ್ಪ ರೈ ಈ ಸಂಘಟನೆಯಿಂದ ಸಮಾಜದಲ್ಲಿ ನೊಂದವರಿಗೆ ಒಂದು ಧ್ವನಿಯಾಗುವುದಕ್ಕೆ ಮತ್ತು ಎಲ್ಲ ಯುವಕರಿಗೆ ಒಂದು ವೇದಿಕೆ ಕೊಟ್ಟು ಒಳ್ಳೆ ಒಳ್ಳೆ ನಾಯಕರನ್ನು ಮಾಡುವ ನಿಟ್ಟಿನಲ್ಲಿ ಜೈ ಕರ್ನಾಟಕ ಸಂಘಟನೆ ಸ್ಥಾಪಿಸಿ ಭಾಳಷ್ಟು ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಸಮಾಜದಲ್ಲಿ ಸಮಾನತೆ ಇರಬೇಕು, ಸಮಾನತೆಯ ಎಲ್ಲರಿಗೂ ಸಿಗಬೇಕು. ಅದು ಮಹಿಳೆಯರಿಗಾಗಲಿ, ಮಕ್ಕಳಿಗಾಗಲಿ, ವೃದ್ಧರಿಗಾಗಲಿ, ಎಲ್ಲ ನಂದವರ ಕಣ್ಣೀರು ಒರೆಸೋದಕ್ಕಾಗಿ ಜೈ ಕರ್ನಾಟಕ ಸಂಘಟನೆಯನ್ನು ಸ್ಥಾಪನೆ ಮಾಡಿ ಇವತ್ತು 40 ಲಕ್ಷಕ್ಕಿಂತ ಹೆಚ್ಚು ಜನರ ಸದಸ್ಯತ್ವ ಹೊಂದಿದ್ದಾರೆ ಜೈ ಕರ್ನಾಟಕ ಸಂಘಟನೆಯಲ್ಲಿ. ಅಣ್ಣ ಮುತ್ತಪ್ಪ ರೈ ಅವರು ದೇಶಪ್ರೇಮಿ, ಅದೇ ರೀತಿ ಕರುನಾಡಿನ ಕನ್ನಡಿಗರ ಅಂದರೆ ಅಷ್ಟು ಅಚ್ಚುಮೆಚ್ಚು ಅಣ್ಣನಿಗೆ. ಅಣ್ಣ ಯಾವತ್ತೂ ಅವರಿಗೆ ಆರೋಗ್ಯ ಸರಿ ಇರಲಿಲ್ಲ. ಸುಮಾರು 1 ವರ್ಷದಿಂದ ಅವರಿಗೆ ಕ್ಯಾನ್ಸರ್ ರೋಗದಿಂದ ಬಳಲ್ತಾಯಿದ್ದರು. ಅವರು ಮೊದಲೇ ಹೇಳಿದರು, ನನಗೆ ಯಾವಾಗಲೂ ಏನೂ ಆಗಬಹುದು, ಯಾವ ರೀತಿ ಏನಾದರೆ ಏನು ಮಾಡಬೇಕು ಅಂತ ಈಗಾಗಲೇ ನಮ್ಮ ಎಲ್ಲರೂ ತಿಳಿಸಿದ್ದಾರೆ. ಲಾಕ್ಡೌನ್ ಆಗಿನ ಹಿನ್ನೆಲೆಯಲ್ಲಿ ಇವತ್ತು ನಾವು ಬೀದರ್ ಜಿಲ್ಲೆಯಲ್ಲಿ ಇಲ್ಲೇ ಅಣ್ಣನನ್ನು ನಾವು ಶ್ರದ್ಧಾಂಜಲಿಯನ್ನು ಕಾರ್ಯಕ್ರಮ ಮಾಡಿ ಅವರು ಆತ್ಮಕ್ಕೆ ಶಾಂತಿ ಸಿಗಲೆಂದು ದೇವರಲ್ಲಿ ಕೋರಿಕೆ ಮಾಡಿ ಎಲ್ಲ ಸಂಘಟನೆಯರು ಎಲ್ಲರೂ ಅಂತ ಅಲ್ಲ, ಕೆಲವು ಜನರು ಮಾತ್ರ ಬರೋಕ್ಕೆ ಹೇಳಿದ್ದೀವಿ ನಾವು. ಮುಖ್ಯ ಮುಖ್ಯ ಜನರಿಗೆ ಬರೋಕ್ಕೆ ಹೇಳಿ ಇವತ್ತು ಅಣ್ಣ ಮುತ್ತಪ್ಪ ರೈ ಅವರ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಾವು ಕೋರಿ ಅವರ ಕುಟುಂಬಕ್ಕೆ ಈ ದುಃಖ ವಹಿಸ್ಕೊಳ್ಳುವಂಥ ಶಕ್ತಿ ದೇವರು ಕೊಡಲಿ ಮತ್ತು ನಮ್ಮ ಜೈ ಕರ್ನಾಟಕ ಎಲ್ಲ ಸದಸ್ಯರಿಗೆ ಈ ದುಃಖದಿಂದ ಹೊರಬರುವಂತೆ ಆ ದೇವರು ನಮ್ಮ ಶಕ್ತಿ ಕೊಡಲಿ ಅಂತ ಬೇಡ್ತಾ ನಾನು 2 ಮಾತು ಮುಗಿಸ್ತೇನೆ. ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.